ತಮ್ಮಲ್ಲಿ ಮೊದಲನೆಯದಾಗಿ ನನಗೆ ನಮಸ್ಕಾರ ಇಲ್ಲಿ ಸಂಸ್ಥಾನದ ಬಗ್ಗೆ ನಾವು ವಿಶೇಷ ಕಾಳಜಿ ವಹಿಸಿ ಇಲ್ಲಿಗೆ ಬಂದು ವಿಜಯನಗರ ಸಂಸ್ಥಾನ ಮತ್ತು ಚಿತ್ರದುರ್ಗ ಸಂಸ್ಥಾನಗಳಂತೆ ಇದು ಕೂಡ ಪುರಾತನ ಸಂಸ್ಥಾನ ಅಂತ ತಿಳಿದುಕೊಂಡು ಆಸಕ್ತಿ ವಹಿಸಿ ಬಂದು ಅದನ್ನ ರಾಜ್ಯಕ್ಕೆಲ್ಲ ತಿಳುವಳಿಕೆ ಪಡಿಸಬೇಕು ಅಂತ ಹೇಳಿ ಏನು ವಿಶೇಷ ಆಸಕ್ತಿ ತಗೊಂಡು ಬಂದಿದ್ದೀರಾ ಅದಕ್ಕೆ ಮೊದಲನೆಯದಾಗಿ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ನಿಮಗೂ ಮತ್ತು ನಿಮ್ಮ ಚಾನೆಲ್ಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎರಡನೆಯದಾಗಿ ಈ ಸುರಪುರ ಸಂಸ್ಥಾನವು ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿಯೇ ಬಂದಿತ್ತು ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗಿ ತಾಳಿಕೋಟೆ ರಕ್ಕಸ್ತಂಗಡಿಗೆ ಯುದ್ಧದ ನಂತರ ಪತನಗೊಂಡ ಮೇಲೆ ಅದರ ಮಂಡಲೀಕರು ಚದರಿಬಿಟ್ರು ಎಲ್ಲಾ ಕಡೆ ಕೆಲವು ಕಡೆ ಆನೆಗೊಂದಿ ಕಡೆ ಕೆಲವರು ಅನಂತರ ಹೀಗೆ ಚದರಿ ಹೋದ ಮೇಲೆ ಒಂದು ಗುಂಪು ಇಲ್ಲಿ ಬಂದು ಕಕ್ಕೇರಾದಲ್ಲಿ ನೆಲೆಸಿ ಅಣ್ಣ ತಮ್ಮಂದಿರು ಇಬ್ಬರು ಕೂಡ ಅಲ್ಲಿ ಒಂದು ಸಂಸ್ಥಾನ ಗುಡಗುಂಟಿ ಸಂಸ್ಥಾನವಾಗಿ ಒಂದು ಸುರಪುರ ಸಂಸ್ಥಾನವಾಗಿ ವಿಶದವಾಗಿ ಬುಕ್ಕಿನಲ್ಲಿ ಕೂಡ ನೋಡಬಹುದು ನಾನು ಸೂಕ್ಷ್ಮವಾಗಿ ಹೇಳ್ತಾ ಇದೀನಿ ಒಂದು ಗುಂಪು ಇಲ್ಲಿ ಬಂದು ನೆಲೆಸಿ ಇಲ್ಲಿ ಸಂಸ್ಥಾನವನ್ನು ಸ್ಥಾಪಿಸಿದರು ಅವರು ಸುತ್ತಮುತ್ತಲಿರುವ ಅರಸರೊಂದಿಗೆ ಕಾಲಕಾಲಕ್ಕೆ ಸಹಾಯವನ್ನು ಮಾಡುತ್ತಾ ಅವರಿಗೆ ಜೊತೆಯಾಗಿ ನಿಂತುಕೊಂಡು ತಮ್ಮ ಶೌರ್ಯ ಪ್ರದರ್ಶನಗಳೊಂದಿಗೆ ಸಂಸ್ಥಾನವನ್ನು ಸ್ಥಾಪಿಸಿದ್ದಲ್ಲದೆ ಸಾಂಸ್ಕೃತಿಕ ಮತ್ತು ಇತರ ವಿಷಯಗಳಲ್ಲಿ ಕೂಡ ಎಲ್ಲರಿಗೂ ಕೂಡ ಸಹಕಾರದೊಂದಿಗೆ ಬೆಳೆದು ಸಂಸ್ಥಾನವನ್ನು ವಿಶೇಷ ರೀತಿ ಕಾಳಜಿಯಿಂದ ಬೆಳೆಸಿದರು ಆಗಿನ ಕಾಲಕ್ಕೆ ಸಾಂಸ್ಕೃತಿಕ ರಾಯಭಾರಿ ಎಂದು ಅಥವಾ ಸಾಂಸ್ಕೃತಿಕ ನೆಲೆ ಇರಲಿ ಅಂತ ಹೇಳಿ ಬುಕ್ಕಪಟ್ಟಣ ಅನಂತಪುರದ ಹತ್ತಿರ ಇರುವ ಬುಕ್ಕಪಟ್ಟಣದಿಂದ ರಾಜಗುರುಗಳು ಅಂತ ಹೇಳಿ ನಮ್ಮನ್ನು ಕರೆಸಿದರು ಇದು ಸುಮಾರು ಪಿತಾಂಬರಿ ಭೈರಪ್ಪಟ್ಟಿ ನಾಯಕರ ಕಾಲದಲ್ಲಿ ಅಂದರೆ 1726 1710 ಸಮಯದಲ್ಲಿ ಅವರು ರಾಜಗುರುಗಳು ಅಂತ ಹೇಳಿ ಅಲ್ಲಿಂದ ನಮಗೆ ಕರೆಸಿದ್ದಾಯಿತು ಅಲ್ಲಿಂದ ಬಂದ ಮೇಲೆ ಆ ದಿನದಿಂದ ಈ ದಿನದವರೆಗೂ ಕೂಡ ನಮಗೆ ರಾಜಾಶ್ರಯ ಕೊಟ್ಟು ರಾಜಗುರುಗಳು ಅಂತ ಹೇಳಿ ಮಾನ್ಯ ಕೊಟ್ಟು ನಮಗೆ ಮಾನ್ಯಗಳಲ್ಲಾಗಿ ಸುಮಾರು ಸುರಪುರದ ಸೀಮೆಯಾಗಿರುವ ಜೇವರಿಗೆ ಹತ್ತಿರವರ ಆಲೂರಿನಲ್ಲಿ ನಮಗೆ ಜಾಗೀರುಗಳನ್ನೆಲ್ಲ ಕೊಟ್ಟು ನಮ್ಮನ್ನು ಸಂಸ್ಥಾನದಿಂದ ರಕ್ಷಿಸಿಕೊಂಡು ತಮ್ಮ ಗುರುಗಳಂತ ಹೇಳಿ ಮಾನ್ಯ ಮಾಡ್ತಾ ಬಂದಿದ್ದಾರೆ ಇಂದಿಗೂ ಕೂಡ ಆ ಪರಂಪರೆಯನ್ನು ನಾವು ಮುಂದುವರಿಸ್ತಾ ಹೋಗ್ತೇವೆ ಅವರಿಗೆ ಯಾವುದೇ ಆಧ್ಯಾತ್ಮಿಕ ವಿಷಯಗಳಲ್ಲಾಗಲಿ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ವಿಷಯಗಳಲ್ಲಾಗಲಿ ಸೂಕ್ತ ಸಲಹೆಗಳನ್ನು ನಾವು ಕೊಡ್ತಾ ಅವರಿಗೆ ಮಾರ್ಗದರ್ಶಕರಾಗಿ ಇಂದು ಕೂಡ ನಾವು ಪಾಠಿಸಿಕೊಳ್ತಾ ಬಂದಿದ್ದೀವಿ ಪಟ್ಟಾಭಿಷೇಕ ಅಂತಂದರೆ ಈಗ ಪ್ರಜಾಪ್ರಭುತ್ವ ಇರುತ್ತೆ ಪಟ್ಟಾಭಿಷೇಕ ನಾವು ಪದ ಬಳಸದೇ ತಪ್ಪನಿಸುತ್ತೆ ಈಗ ಮೈಸೂರು ರಾಜರು ಕೂಡ ತಮ್ಮ ಸಂಸ್ಥಾನದಿಂದ ನೀಲ್ಕಂಠ ಶ್ರೀಕಂಠದತ್ತ ಒಡೆಯರ್ ಆದಮೇಲೆ ಈಗಿರುವ ಯದುವೀರ ರಾಜೇಂದ್ರ ಒಡೆಯರ್ ಕೂಡ ತಮ್ಮ ಸಂಸ್ಥಾನದ ಉತ್ತರಾಧಿಕಾರಿತ್ವವನ್ನು ತೆಗೆದುಕೊಂಡಿದ್ದಾರೆ ಉತ್ತರಾಧಿಕಾರತ್ವ ಸ್ವೀಕಾರ ಸಮಾರಂಭವೇ ಪಟ್ಟಾಭಿಷೇಕ ಅಂತ ಹೇಳಿ ಅನಿಸಿಕೊಳ್ತದೆ ಆಗ ಎಲ್ಲರನ್ನೂ ಜನರನ್ನು ಕರೆಸಿ ತಮ್ಮ ಸಂಸ್ಥಾನದ ವತನದಾರರು ಅಂತಂದರೆ ಸಂಸ್ಥಾನದ ಅಭಿಮಾನಿಗಳು ಮತ್ತು ಸಂಸ್ಥಾನವನ್ನು ಮುಂಚಿನಿಂದ ಕಾಪಾಡಿಕೊಂಡು ಬಂದ ಸಾಮಂತರ ಜೊತೆಗೆ ಎಲ್ಲರಿಂದ ಗೌರವಿಸಲ್ಪಟ್ಟು ರಾಜ ಮರ್ಯಾದೆಗಳನ್ನು ಕೊಡಲ್ಪಡ್ತದೆ ಅದೇ ಪಟ್ಟಾಭಿಷೇಕ ಅಂಥೇಳಿ ನಾವು ಕನ್ಸಿಡರ್ ಮಾಡ್ತೀವಿ ಆ ದಿನದಿಂದ ಅವರಿಗೆ ರಾಜ ಅಂಥೇಳಿ ನಾವು ಮನ್ನಣೆ ಕೊಡ್ತೀವಿ ಅಂದರೆ ರಾಜನಾದ ಮೇಲೆ ಯುವರಾಜರಿಗೆ ಆ ಸ್ಥಾನಪಲ್ಲಟವಾಗುವ ಸಮಾರಂಭವೇ ಪಟ್ಟಾಭಿಷೇಕ ಅಂತೇಳಿ ಅನಿಸಿಕೊಡ್ತದೆ ಪ್ರಜಾಪ್ರಭುತ್ವ ಇರೋದರಿಂದ ಪಟ್ಟಾಭಿಷೇಕ ಮತ್ತು ರಾಜ್ಯ ಅಂಥೇಳಿ ನಾವು ಶಬ್ದಗಳನ್ನು ಬಳಸೋದು ಉಚಿತ ಅಲ್ಲ ಅಂಥೇಳಿ ನನ್ನ ಅಭಿಪ್ರಾಯ ಆದರೂ ಕೂಡ ಮರ್ಯಾದೆಗಳು ನಾವು ರಾಜರಂಥೇಳಿ ಮರ್ಯಾದೆಗಳನ್ನು ಕೊಡ್ತಾ ಬಂದಿದ್ದೀವಿ ಆ ಸಮಾರಂಭದಲ್ಲಿ ಏನಾಗುತ್ತೆ ಅಂತಂದರೆ ಮುಂಚೆ ರಾಜ್ಯ ಲಾಂಛನಗಳಾದ ರಾಜಮುದ್ರೆ ರಾಜಕತ್ತಿ ಮತ್ತು ಕಿರೀಟ ಇವನ್ನು ಪೂಜಿಸಲಾಗುತ್ತದೆ ಪೂಜಿಸಲಾಗಿ ದೇವರ ಹತ್ತಿರ ಇಟ್ಟು ಅದಕ್ಕೆ ಅಭಿಷೇಕ ಮತ್ತು ಎಲ್ಲ ಸಂಸ್ಕಾರ ಎಲ್ಲ ಪದ್ಧತಿಗಳಿಂದ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದ ಮೇಲೆ ಶುಭ ಮುಹೂರ್ತದಂದು ಮಾಡಿರ್ತೀವಿ ಅದೆಲ್ಲ ಮುಂಚೆನೇ ಮಾಡಿರ್ತೀವಿ ಆ ದಿನದಂದು ಎಲ್ಲರ ಸಮಕ್ಷಮದಲ್ಲಿ ರಾಜಪುರೋಹಿತರು ಮತ್ತು ರಾಜಗುರುಗಳಿಂದ ಪೂಜೆ ಮಾಡಲ್ಪಟ್ಟು ರಾಜರಿಗೆ ಅದನ್ನು ನಾವು ಧಾರಣೆ ಮಾಡ್ತೀವಿ ಎಲ್ಲರ ಸಮಕ್ಷಮದಲ್ಲಿ ಅಂದರೆ ಅವರ ಅಣ್ಣತಮ್ಮಂದರು ಅವರ ವತನದಾರರು ಎಲ್ಲರ ಸಮಕ್ಷಮದಲ್ಲಿ ಅವರಿಗೆ ತಲೆಯ ಮೇಲೆ ಸಿಂಗಾರಿಸಿ ಆನಂತರ ಪಟ್ಟದ ಕತ್ತಿಯನ್ನು ಅವರಿಗೆ ಕೊಟ್ಟು ಇಂದಿನಿಂದ ನೀವು ನಮಗೆ ರಾಜರಂತೇಳಿ ನಾವು ಸಂಕೇತ ಸೂಚಕವಾಗಿ ಮಾನ್ಯ ಮಾಡ್ಕೊಳ್ತೀವಿ ನಾವು ರಾಜಗುರುಗಳಂತಂದರೆ ಕೇವಲ ಎಲ್ಲಾದರೂ ರಾಜರಿಗೆ ಅನುಮಾನ ಬಂದದ್ದು ಅಥವಾ ಆಧ್ಯಾತ್ಮಿಕ ತೊಡಕುಗಳಿದ್ದರೆ ಮಾತ್ರ ಪರಿಹಾರ ಮಾಡ್ತೀವಿ ಸಾಮಾನ್ಯವಾಗಿ ರಾಜ ಕೈಂಕರ್ಯಗಳು ಅಥವಾ ಪೂಜೆ ನಿತ್ಯ ಪೂಜೆಗಳು ಅಥವಾ ರಾಜರಲ್ಲಿ ನಡೆಯುವ ಕೈಂಕರ್ಯಗಳಿಗೆ ನಾವು ಹೋಗಲ್ಲ ವಿಶೇಷವಾಗಿ ಏನಾದರೂ ಧರ್ಮ ಸಂಕಟಗಳು ಅಥವಾ ಧರ್ಮದ ವಿಷಯವಾಗಿ ಯಾವುದಾದ್ರು ಜಿಜ್ಞಾಸೆಗಳು ಅಥವಾ ತೊಂದರೆಗಳು ಬಂದರೆ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಮಾತ್ರ ನಮ್ಮ ಉಪಸ್ಥಿತಿ ಇದ್ದು ಸಮಯೋಚಿತ ಮಾರ್ಗದರ್ಶನ ಕೊಡ್ತಾ ಇರ್ತೀವಿ ತಂದೆಯವರು ಇಲ್ಲಿ ಹುಟ್ಟಿದ್ದೆ ಇಲ್ಲಿ ಆಗ ನಮ್ಮ ಅಜ್ಜನವರು ವಕೀಲರಾಗಿದ್ದರು ಇಲ್ಲಿ ಹುಟ್ಟಿದ್ದೆವರು 1927 ನಮ್ಮ ತಂದೆಯವರು ಇಲ್ಲಿದ್ದರು 1927 ಅಂತಂದರೆ ಪ್ರಾಪ್ತ ವಯಸ್ಸು ಬಂದಮೇಲೆ 16-17 ವರ್ಷ ಆದಮೇಲೆ ಅವರು ಉದ್ಯೋಗನೇ ಇಲ್ಲಿ ಮಾಡ್ತಾಯಿದ್ರು ಟೀಚರ್ ಅಂತ ಹೇಳಿ ಮಾಡ್ತಾಯಿದ್ರು ಅವರು ತಮ್ಮ ಸೇವೆಯನ್ನು ಇದಕ್ಕೆ
ಈಗೂ ಆಫೀಸಿಗೆ ಡೆಪ್ಯುಟೇಷನ್ ತಗೊಂಡ್ರು ಇಲ್ಲೇ ಇದ್ದುಕೊಂಡು ಮಾಡಿದ್ರು ಆ ಪಿರಿಯಡ್ನಿಂದ ಕೂಡ ಅವರು ಉದ್ಯೋಗ ಸೇರಿದ ಮೇಲೆ ಅಂತಂದ್ರೆ ಸುಮಾರು 1945 ರಿಂದ ಅವರು ಸಂಸ್ಥಾನಕ್ಕೆ ಸೇವೆ ಸಲ್ಲಿಸುತ್ತಾನೆ ಅಲ್ಲೇ ಇರೋದು ಸಂಸ್ಥಾನದಲ್ಲಿ ಮೂರೇ ಹೆಸರುಗಳು ಒಂದು ಪಿಡ್ನಾಯಕ ವೆಂಕಟಪ್ಪ ನಾಯಕ ಮತ್ತು ಕೃಷ್ಣಪ್ಪ ನಾಯಕ ಮೂರೇ ಹೆಸರುಗಳು ಅದನ್ನ ರಿಪೀಟ್ ಆಗೋದ್ರಿಂದ ಈಗ ಇರೋ ಯಾರು ಇರ್ತಾರಲ್ಲ ಅವರು ತಮ್ಮ ತಂದೆ ಅಥವಾ ತಂದೆಗೆ ತಾತನ ಹೆಸರೇ ಮಕ್ಕಳಿಗೆ ಇಡ್ತಾರೆ ಮಕ್ಕಳಿಗೆ ಇಡೋದ್ರಿಂದ ಏನಾಗುತ್ತೆ ತಾತನ ಹೆಸರು ಕರೆಯೋದು ಅಮರ್ಯಾದೆ ಅಂತ ಹೇಳಿ ತಾತ ತಾತ ಅಂತ ಕರೀತಿರ್ತಾರೆ ಅದಕ್ಕಾಗಿ ವೆಂಕಟಪ್ಪ ನಾಯಕ ಅವರಿಗೆ ಬ್ರಾಕೆಟ್ ನಲ್ಲಿ ತಾತ ಅಂತ ಬರೀತಾರೆ ತಾತ ಅಂದ್ರೆ ಅನುಚಿತ ಹಿರೇರ ಹೆಸರು ಹೆಸರಿಡಿದ ಕರೆಯೋದು ಅನುಚಿತ ಅಂತ ಹೇಳಿ ತಾತ ತಾತ ಅಂತ ಸಂಬೋಧಿಸುತ್ತಿರ್ತಾರೆ ಗೌರವ ಸೂಚಕವಾಗಿ ಮಾಡ್ತಿರ್ತಾರೆ ಅವರ ಹೆಸರು ವೆಂಕಟಪ್ಪ ನಾಯಕ ಬ್ರಾಕೆಟ್ ಅಲ್ಲಿ ಅದಕ್ಕೆ ತಾತ ಅಂತ ಕರೀತಾರೆ ನಿತ್ಯ ದೇವಸ್ಥಾನದಲ್ಲಿ ಕೈಂಕರ್ಯ ಮಾತ್ರ ವೈಖಾನ ಸಂಪ್ರದಾಯ ಪ್ರಕಾರ ಇರುತ್ತದೆ ವೈಖಾನ ಸಂಪ್ರದಾಯ ಮತ್ತು ಪಂಚರತ್ನ ಸಂಪ್ರದಾಯ ಪ್ರಕಾರ ಪೂಜೆ ನೀರ್ವ ಕಾರ್ಯಕ್ರಮಗಳನ್ನು ನಿರ್ವಹಿಸುತ್ತಾರೆ ಅಲ್ಲಿ ಅರ್ಚಕರು ಧರ್ಮಾವರಂನಿಂದ ಬರ್ತಿರ್ತಾರೆ ಅಲ್ಲಿಂದ ಬಂದಿದ್ದಾರೆ ಈ ಕೂಡ ಅವರೇ ಅವರ ಪರಂಪರೆನೇ ಮುಂದುವರೆದು ಬಂದಿದೆ ಧರ್ಮಾವರಂ ಆಂಧ್ರ ಪ್ರದೇಶದಲ್ಲಿ ಅನಂತಪುರ ಹತ್ರ ಆ ಧರ್ಮಾವರಂನಿಂದ ಬಂದಿದ್ದಾರೆ ಅವರೇ ಪೂಜಾ ಕೈಂಕರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ ನಮ್ಮ ಚಿಕ್ಕ ವಯಸ್ಸಿನಿಂದ ಅಂದ್ರೆ ಇವರ ತಂದೆ ಅಂದ್ರೆ ಅಂದ್ರೆ ಅಜ್ಜ ಅವರು ರಾಜ ಪಿಡ್ನಾಯಕ್ ಅಂತ ಹೇಳಿದ್ರಲ್ವ ಅಂದ್ರೆ ಪಟ್ಟಾಭಿಷೇಕ ಯುಕ್ತ ರಾಜರು ಅವರು 1956 ಅಂದ್ರೆ 7 ಅಕ್ಟೋಬರ್ 55 ರಿಂದ ಪಟ್ಟಾಭಿಷೇಕ ಆಯ್ತು ಅಂದ್ರೆ ಅವರಿಗೆ ಮಾತ್ರ ಪಟ್ಟಾಭಿಷೇಕನೇ ಮಾಡಿದ್ರು ಜನಸಮೂಹ ಪಟ್ಟಾಭಿಷೇಕನೇ ಮಾಡಿತ್ತು ಅಲ್ಲಿಂದ ಹಿಡಿದು ಅವರಿಗೆ ಪರಿಚಯ ನನಗೆ ಅವರು ಪಿಡ್ನಾಯಕರು ಇದ್ರಲ್ಲ ನನಗೆ 57 ಅಂತಂದ್ರೆ ಸುಮಾರು ಒಂದು ನಾ ಬಾಲ್ಯದಿಂದಲೂ ಕೂಡ ದರ್ಬಾರಿಗೆ ಹೋಗ್ತಾ ಬರ್ತಾ ನಮ್ಮ ತಂದೆ ಜೊತೆ ಹೋಗ್ತಾ ಬರ್ತಾ ಪಿಡ್ನಾಯಕರ ಜೊತೆಗೆ ಒಡನಾಟ ಬಹಳ ಐತೆ ನಮಗೆ ಹೀಗಾಗಿ ಅವರ ಜೊತೆ ಅವರ ಜೊತೆಯಿಂದ ಸಂಬಂಧ ಬೆಳೆಸಿದ್ದು ಅದಾದ ನಂತರ ಅವರ ಮಗ ವೆಂಕಟಪ್ಪ ನಾಯಕ ಅವರು ಆ ನಂತರ ಇವರಿಗೆ ಇವರಿಗಿಂತ ನನಗೆ ವಯಸ್ಸು ಬಹಳ ಇದೆ ಅಲ್ಲ ಇವರು ನನಗೆ ತಂದೆ ಗೌರವನೇ ಕೊಡ್ತಾರೆ ಈಗಿದ್ದವರು ತಂದೆ ಸಮಾನ ಆ ಪ್ರೀತಿ ಆಧಾರಗಳ ಗೌರವಗಳೇ ಕೊಡ್ತದೆ ನಾವು ಹೇಳಿದ್ದು ಏನು ಕೇಳಿ ಏನು ಮಾತು ವ್ಯತಿರೇಕ ಹೇಳಲ್ಲ ಅವರು ಧ್ವಜಸ್ತಂಭ ವಿಷಯದಲ್ಲಿ ಕೂಡ ಅಷ್ಟೇ ಒಂದು ಮಾತು ಧ್ವಜಸ್ತಂಭ ಹೊಸದಾಗಿ ಮಾಡುವಂತಂದರೆ ಒಂದೇ ಮಾತಿಗೆ ಒಪ್ಪಿಕೊಂಡು ಧ್ವಜಸ್ತಂಭ ಪ್ರತಿಷ್ಠಾಪನೆ ಮಾಡಿಸಿದರು ವೇಣುಗೋಪಾಲ ಸ್ವಾಮಿಯಲ್ಲಿ ಒಂದು ಹಳೆಯ ಧ್ವಜಸ್ತಂಭ ಭಿನ್ನವಾಗಿತ್ತು ಅದನ್ನು ಮಾಡಬೇಕಂತ ಹೇಳಿಗಳಿಗೆ ತಮ್ಮ ತಂದೆ ಮತ್ತು ಅಂದರೆ ಇವರು ತಂದೆ ವೆಂಕಟಪ್ಪ ನಾಯಕರು ಮತ್ತು ಇವರು ಎಷ್ಟಾದರೂ ಕೋರಲ್ಲಿ ಖರ್ಚು ಮಾಡ್ತೀವಿ ಅಂತ ಹೇಳಿ ತಾವೇ ಮುಂದ್ಕೊಂಡು ನಿಂತ್ಕೊಂಡು ಧ್ವಜಸ್ತಂಭ ಹೊಸದು ಪ್ರತಿಷ್ಠಾಪನೆ ಮಾಡಿಸಿದರು ಕಿರೀಟಧಾರಣೆ ಆಗ್ತದೆ ಪಟ್ಟಾಭಿಷೇಕ ಕತ್ತಿ ಕೊಡ್ತಾರೆ ಅನಂತರ ರಾಜಮುದ್ರೆ ರಾಜಲಾಂಛನಗಳೆಲ್ಲ ಕೊಟ್ಟಮೇಲೆ ಜನರು ಅವರಿಗೆ ಅಂದರೆ ಅವರು ಸಂಬಂಧಿಕರು ಮತ್ತು ಎಲ್ಲರೂ ಇರ್ತಾರಲ್ವ ಅವರೆಲ್ಲರೂ ರಾಜರು ಅಂತೇಳಿ ಇದು ಮನ್ನಣೆ ಮಾಡ್ತಾರೆ ಅಂದರೆ ರಾಜಾಶ್ರಯದಲ್ಲಿ ಇಲ್ಲಿ ಇರೋ ವಿಶೇಷ ಅಂತಂದರೆ ಎಲ್ಲ ಭಾಷೆಗಳಿಗೂ ಮತ್ತು ಎಲ್ಲ ರೀತಿಯ ಇದಕ್ಕೆ ಏನಂತಾರೆ ಸಾಂಸ್ಕೃತಿಕ ವಿಷಯಕ್ಕೂ ಕೂಡ ಅಷ್ಟೇ ಪ್ರೋತ್ಸಾಹ ಕೊಟ್ಟಿದ್ದಾರೆ ಉರ್ದು ಭಾಷೆಯಲ್ಲಿ ಕೂಡ ಕವಿಗಳು ಕವಿಗಳಾಗಿದ್ದಾರೆ ಎಲ್ಲ ಬರೆಯೋರು ಕೂಡ ಪ್ರೋತ್ಸಾಹ ಸಿಕ್ಕಿದೆ ಅದೇ ಪ್ರಕಾರ ಸಂಸ್ಕೃತದಲ್ಲಿ ಕೂಡ ಸಿಕ್ಕಿದೆ ಕನ್ನಡದಲ್ಲಿ ಕೂಡ ಸಿಕ್ಕಿದೆ ಹೀಗಾಗಿ ಎಲ್ಲರಿಗೂ ಕೂಡ ಸಮಾನ ಪೋಷಣೆ ಮಾಡಿದರು ಯಾರಿಗೂ ಕೂಡ ವ್ಯತ್ಯಾಸ ಮಾಡಿಲ್ಲ ಎಲ್ಲರಿಗೂ ಕೂಡ ಈವನ್ ತಮ್ಮ ಮನೆಯಲ್ಲಿ ಕೆಲಸ ಮಾಡೋರು ಕೂಡ ಭೂಮಿಗಳು ಜಮೀನು ಕೊಟ್ಟಿದ್ದಾರೆ ಅದೇ ಅಭಿಮಾನದಿಂದ ಈ ಕೂಡ ಜನರು ರಾಜರು ಅಂತೇಳಿ ಮೈಸೂರಿನಲ್ಲಿ ಯಾವ ಪ್ರಕಾರ ದೇವರಾಜ್ ಮಾರ್ಕೆಟ್ನಲ್ಲಿ ಹೋದರೆ ಪ್ರತಿಯೊಬ್ಬರು ಅರಸರು ಅಂತೇಳಿ ಎದ್ದು ನಿಲ್ತಾರಲ್ವ ಅದೇ ಪ್ರಕಾರ ಈ ಕೂಡ ಮಾರ್ಕೆಟ್ನಲ್ಲಿ ಇವರು ಬಂದರೆ ಅದೇ ಅಭಿಮಾನದಿಂದ ನಿಂತ್ಕೊಡ್ತಾರೆ ಜಮೀನು ಹೋಗಿರ್ಬೋದು ಜಾಗೀರು ಹೋಗಿರ್ಬೋದು ಇನ್ಕಮ್ ಏನು ಇರಲಿಕ್ಕಿಲ್ಲ ಆದರೂ ಕೂಡ ಅದೇ ಅಭಿಮಾನ ಇನ್ನೂ ಅವ್ರ ಮೇಲೆ ನಮ್ಮ ಮುಖ್ಯಮಠ ಮೈಸೂರಿನಲ್ಲಿದೆ ಪರಕಾಲ ಮಠ ಅಂತಿದೆ ಆ ಜಗನ್ಮೋಹಿನಿ ಪ್ಯಾಲೇಸ್ ಪಕ್ಕಕ್ಕೆ ಇದೆ ಅದು ಅಲ್ಲಿಗೆ ಹೋಗ್ತಾ ಇರ್ತೀವಿ ಈಗಿದ್ದಾರಲ್ಲ ಅಭಿನವ ವಾಗೀಶ ತಂತ್ರ ಬ್ರಹ್ಮತಂತ್ರ ಸುಂದರ ಪ್ರಕಾರ ಸ್ವಾಮಿಗಳು ಅಂತೇಳಿ 36ನೇ ಪೀಠಾಧಿಪತಿಗಳು ಇವರು ಆವಾಗಿಂದ ಪರಿಚಯ ಇದೆ ನನಗೆ ಭಾಳಷ್ಟು ಜನ ಅಕ್ಷರಾಭ್ಯಾಸ ಮತ್ತು ಪರೀಕ್ಷಾ ಓದ್ತಿರ್ತಾರಲ್ವ ಅವಾಗ ಬಂದು ತಮ್ಮ ಬುಕ್ಸ್ ಇಟ್ಕೊಳ್ಳೋದು ಎಲ್ಲ ಪೂಜೆ ಮಾಡಿಸ್ತಾರೆ ಪರಕಾಲ ಮಠದಲ್ಲಿ ಪಕ್ಕದಲ್ಲಿ ಪುಷ್ಕರಣಿ ಇದೆ ಅಲ್ವಾ ಪುಷ್ಕರಣಿನಲ್ಲಿ ಒಂದು ಆಸನ ಇದೆ ಆಸನದಲ್ಲಿ ಇವರು ಅನುಷ್ಠಾನ ಮಾಡ್ತಿರ್ತಾರೆ ಆಚಾರ್ಯರು ದರ್ಬಾರ್ನಿಂದ ಅಂದರೆ ರಾಜರಿಂದ ಮೇನ್ ಕೆಳಗಡೆ ಒಂದು ದಾರಿ ಇದೆ ತಮಗೆ ಏನಾದರೂ ಇದು ಸಮಾಧಾನಗಳು ಅಥವಾ ಸೂಚನೆಗಳು ಬೇಕಾಯಿತು ಅಂದರೆ ಆ ಮಾರ್ಗವಾಗಿ ಬಂದು ಇವ್ರ ಹತ್ರ ಸೂಚನೆಗಳನ್ನು ಪಡ್ಕೊಂಡು ಹೋಗ್ತಾರೆ ಹೋಗ್ತಾರೆ ಈ ಕೂಡ ಅವ್ರನ್ನಲ್ಲಿ ಏನಾದರೂ ಕಾರ್ಯಕ್ರಮಗಳಾದರೆ ಇವರೇ ಪ್ರಧಾನ ರಾಜಗುರುಗಳಂತೇಳಿ ಇದು ಮಾಡ್ತಾರೆ ಮೊನ್ನೆ ಪಟ್ಟಾಭಿಷೇಕದಲ್ಲಿ ಕೂಡ ಅಷ್ಟೇ ಅವ್ರ ಮಗನ ನಾಮಕರಣದಲ್ಲಿ ಅಷ್ಟು ಕೂಡ ಇವರಿಗೆ ಪ್ರಥಮ ಪಾದಪೂಜೆ ಮಾಡಿದ್ಮೇಲೆ ಅವ್ರು ತಮ್ಮ ಕಾರ್ಯಕ್ರಮ ಇಲ್ಲ ಇದನ್ನು ಮಾಡ್ತಾ ಇರ್ತಾರೆ ನಮ್ಮ ಜೀವನೋಪಾಧಿಯಲ್ಲಿ ಏನು ವೃತ್ತಿಗಳಿರ್ತವೆ ಅವ್ರನ್ನ ಮಾಡ್ತಿರ್ತೀವಿ ಆದರೆ ಮತ್ತು ಇದಂತೂ ಸಂಸ್ಥಾನದ್ದು ಬಿಡ್ಲಿಕ್ಕೆ ಬರಲ್ಲ ನಮಗೆ ಹಾಗಾಗಿ ಸಂಸ್ಥಾನ ಮರ್ಯಾದೆ ಮತ್ತು ನಮ್ಮ ಟ್ರೆಡಿಷನ್ ಕಾಪಾಡ್ಕೊಳ್ಳಿಕ್ಕೆ ನಾವು ಅದಕ್ಕೆ ವ್ಯಯ ಕೊಡಲೇಬೇಕಾಗುತ್ತೆ ಸಮಯ ಕೊಡಲೇಬೇಕಾಗುತ್ತೆ ಹೀಗಾಗಿ ಬರ್ತಾನೆ ಅವ್ರು ಅದಕ್ಕಾಗಿ ಈಗಲೇ ಪರಿಪಾಠ ಆಗಲಿ ಅಂತೇಳಿ ದೇವರ ಹತ್ರ ಇರೋದು ಅರ್ಚನೆ ಮಾಡೋದು ಎಲ್ಲ ರೂಢಿ ಹಾಕ್ತಾ ಇದ್ದೆ ಇತಿಹಾಸದ ಮೇಲೆ ಬೆಳಕು ಬೀರಲಿಕ್ಕೆ ಇಲ್ಲಿವರೆಗೆ ಆಗಮಿಸಿ ವಿಶೇಷ ಕಾಳಜಿ ತಗೊಂಡು ಬಂದದಕ್ಕೆ ತಮಗೂ ಕೂಡ ತುಂಬ ಸಂತೋಷ ಮತ್ತು ಗೌರವ ಸೂಚನೆ ವಂದನೆಗಳು